ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ಏಳನೇ ವೇತನ ಆಯೋಗದ ವರದಿ ಸಿ ಎಂ ಅವರಿಗೆ ಸಲ್ಲಿಕೆ ಮಾಡಲಾಗಿದೆ ಸೊ ಬೇಸಿಕಲಿ ಆಡಳಿತ ಸುಧಾರಣಾ ಆಯೋಗ ಎರಡರ ಅಧ್ಯಕ್ಷರಾಗಿರುವಂಥ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಟಿ ಎಂ ಭಾಸ್ಕರ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಯೋಗದ ಏಳನೇ ವರದಿಯನ್ನು ಸಲ್ಲಿಸಿದರು ಅಂತ ಹೇಳಲಾಗ್ತಾ ಇದೆ ಸೊ ಬೇಸಿಕಲಿ ಇದು ಆಡಳಿತ ಸುಧಾರಣಾ ಆಯೋಗ ಎರಡರ ಸೊ ಆಡಳಿತ ಸುಧಾರಣಾ ಆಯೋಗ ಏನಿತ್ತು ಅದರ ಒಂದು ವರದಿಯನ್ನು ಅದು ಕೂಡ ಏಳನೇ ಒಂದು ವೇ ವರದಿ ಇದೆ ಸೊ ಆ ಒಂದು ವರದಿಯನ್ನು ಸಿದ್ದರಾಮಯ್ಯವರಿಗೆ ಸಲ್ಲಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಐ ಟಿ ಬಿ ಟಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಆಯೋಗದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಸನ್ನ ಕುಮಾರ್ ಉಪಸ್ಥಿತರಿದ್ದರು ಅಂತ ಹೇಳಲಾಗ್ತಾ ಇದೆ ಆ್ಯಂಡ್ ಸಾಂದರ್ಭಿಕ ಚಿತ್ರ ಇಲ್ಲಿ ನೋಡ್ತಾ ಇರುವಂಥದ್ದು ಏನೋ ಏಳನೇ ವೇತನ ಅಥವಾ ಏಳನೇ ಒಂದು ಆಡಳಿತ ಸುಧಾರಣಾ ವರದಿಯನ್ನು ಸಲ್ಲಿಸುತ್ತಾ ಇರುವಂಥ ಒಂದು ದೃಶ್ಯವನ್ನು ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಎರಡರ ಅಧ್ಯಕ್ಷರಾದ ನಿವೃತ್ತ ಮುಖ್ಯದ ಕಾರ್ಯದರ್ಶಿ ಸೊ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಎರಡೇನಿದೆ ಅದರ ಒಂದು ಏಳನೇ ವರದಿಯನ್ನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಎಂದು ಸಲ್ಲಿಸಲಾಗಿದೆ ಸೊ ದಯವಿಟ್ಟು ಈ ಒಂದು ಎಲ್ಲರೂ ಕೂಡ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ